ದೇಶ ಸುತ್ತು ಕೋಶ ಓದು ಅಂತ ತಿಳ್ಕೊಂಡು ಒಂದು ಹಳೆ ಗಾದೆ ಇದು. ಗ್ರಂಥಗಳನ್ನು ಎಷ್ಟು ಓದಿದರೂ ತೀರದು. ಆ ಗ್ರಂಥಗಳು ಯಾವುದೇ ಭಾಷೆಯಲ್ಲಿ ಇರಲಿ, ಗ್ರಂಥಗಳಲ್ಲಿ ಜ್ಞಾನದ ತುಂಬಿದೆ, ಜ್ಞಾನದ ಭಂಡಾರವು. ಸೊ ಎಷ್ಟು ಪುಸ್ತಕಗಳನ್ನು ಓದ್ತೀವೋ ಅಷ್ಟು ನಮ್ಮ ಜ್ಞಾನ ವೃದ್ಧಿ ಆಗ್ತದೆ ಅನ್ನೋ ಇದರೊಳಗೆ ಕೋಶ ಓದು ಅಂದರು. ಇನ್ನು ದೇಶ ಸುತ್ತು ಅಂತ ಅನ್ನೋದು ಏನಪ್ಪ ಅಂದರೆ, ನಾವಿರೋ ಜಾಗೆಯನ್ನು ಬಿಟ್ಟು ನಮ್ಮ ಸುತ್ತಮುತ್ತಲಿನ ಪ್ರೇಕ್ಷಣೀಯ ಸ್ಥಳಗಳನ್ನು, ಭೌಗೋಳಿಕ ಸ್ಥಳಗಳನ್ನು ನಾವು ಅಡ್ಡಾಡಿ ನೋಡಿದಾಗ ಅದು 100 ಪುಸ್ತಕಗಳನ್ನು ಓದಿಕ್ಕಿಂತ ಹೆಚ್ಚಿಗೆ ನಮಗೆ ಜ್ಞಾನವನ್ನು ಕೊಡ್ತದೆ. ಅದು ಆ ದೃಷ್ಟಿಯೊಳಗೆ ದೇಶ ಸುತ್ತು ಕೋಶ ಓದು ಬಂದಿತ್ತು. ಮೊದಲ ಪ್ರವಾಸ ಇದಕ್ಕೆ ಪ್ರವಾಸ ಮಾಡ್ತಾರೆ, ದೇಶ ಸುತ್ತದಕ್ಕೇ ಪ್ರವಾಸ ಮಾಡ್ತಾರೆ. ಮೊದಲ ಪ್ರವಾಸ ಅಂದರೆ ಕಾಶಿ ಪ್ರವಾಸ, ರಾಮೇಶ್ವರ ಕಾಶಿ ರಾಮೇಶ್ವರ ಪ್ರವಾಸ ಅನ್ನೋದು ಬಿಟ್ಟರೆ ಮತ್ತೆ ಬೇರೆ ಪ್ರವಾಸ ಮಾತೇ ಇಲ್ಲ. ಆದರೆ ಇತ್ತೀಚಿನ ದಿನಗಳಲ್ಲಿ ಪ್ರವಾಸ ತುಂಬ ಮಾಡ್ತಾಯಿದ್ರೆ ಎಲ್ಲರೂ, ಪ್ರವಾಸೋದ್ಯಮ ಬಹಳ ಡೆವಲಪ್ ಆಗಿದೆ ನಮ್ಮ ದೇಶವೂ ಕೂಡ. ಹೊರದೇಶದಲ್ಲಿ ಯಾವತ್ತೋ ಆಗಿದೆ, ಬಟ್ ಈಗ ನಮ್ಮ ದೇಶವೂ ಕೂಡ ದಾಪುಗಾಲಿಟ್ಟು ಪ್ರವಾಸೋದ್ಯಮವನ್ನು ಬೆಳೆಸ್ತಾ ಇದೆ. ಜನ ಕೂಡ ಹಾಗೆ ಪ್ರವಾಸ ಮಾಡೋದ್ರೊಳಗೆ ನಿಶ್ಚಿಮರಾಗಿದ್ದಾರೆ. ಸ್ವಲ್ಪ ಒಂದು ದಿವಸ ಎರಡು ದಿವಸ ರಜೆ ಶಕ್ತಿ ಇಲ್ಲೋ ಎಲ್ಲರೂ ಬೇರೆ ಬೇರೆ ಪ್ರೇಕ್ಷಣೀಯ ಸ್ಥಳಗಳಿಗೆ ದಾಂಗುಡಿ ಇಡ್ತಾರೆ. ಈ ಪ್ರವಾಸ ಸ್ಥಾನಗಳಂತಂದರೆ ಹಿಲ್ ಸ್ಟೇಷನ್ನು, ಧಾರ್ಮಿಕ ಕ್ಷೇತ್ರಗಳು, ಆನಂತರ ಸಮುದ್ರ ತೀರ, ಇಂಥವೆಲ್ಲ ವಿಹಾರ ಮಾಡಲಿಕ್ಕೆ ಹೋಗ್ತಾರೆ. ನಾನು ಕೂಡ ಇಂಟರ್ನ್ಶಿಪ್ ನನ್ನ ಭಂಡಾರಿ ಕಾಲೇಜ್ ಗುಳೇದಿಗುಡ್ಡದ ಭಂಡಾರಿ ಕಾಲೇಜಿನಲ್ಲಿ ನನ್ನ ಅಧ್ಯಾಪಕನಾಗಿದ್ದಾಗ ನಾನು ಕೂಡ ಅಲ್ಲಿ ಇಂಟರ್ನ್ಶಿಪ್ ಅಂತಿಕೊಂಡು ಒಂದು ಕೋರ್ಸನ್ನು ಶುರು ಮಾಡಿದರು. ಅದರ ಭಾಗವಾಗಿ ನಾವು ಪ್ರತಿ ವರ್ಷ ಪ್ರವಾಸಕ್ಕೆ ಹೋಗಬೇಕಾಗಿತ್ತು. ನಾನೇ ಅದರ ಮುಂದಾಳತ್ವ ವಹಿಸ್ತಿದ್ದೆ. ಅದು 12 ವರ್ಷಗಳ ಕಾಲ ಆ ಇಂಟರ್ನ್ಶಿಪ್ ಅನ್ನೋ ಕೋರ್ಸ್ ಇತ್ತು. ಪ್ರತಿ ವರ್ಷವೂ ನಾವು ಟೂರಿಗೆ ಹೋಗ್ತಿದ್ದೀವಿ. ಒಂದು ಸಲ ನಾವು ದಕ್ಷಿಣ ಭಾರತ ಪ್ರವಾಸವನ್ನು ಹಾಕ್ಕೊಂಡಿದ್ದೀವಿ. ಆ ದಕ್ಷಿಣ ಭಾರತ ಪ್ರವಾಸದೊಳಗೆ ಪಳನಿ ಅನ್ನೋ ಸ್ಥಾನ ನೋಡಿಕೊಂಡು ನಾವು ಕೊಡೈಕೆನಾಲಿಗೆ ಹೋಗ್ತಿದ್ದೀವಿ. ಆವಾಗ ಕೊಡೈಕೆನ ಈಗ ನೋಡಿಬೇಕಾದ್ರೆ ಪ್ರತಿಯೊಂದು ಹಿಲ್ ಸ್ಟೇಷನ್ ಏರುವಾಗ ಅಲ್ಲಿ ಏರಿಕೆ ಬಂದಾಗ ಅಲ್ಲಿ ಎಲ್ಲ ವಾಹನಗಳು ನಿಲ್ಲಿಸ್ತಾರೆ. ಅಲ್ಲೊಂದು ಗುಡಿ ಕಟ್ಟಿರ್ತಾರೆ ಅವರು. ಅಲ್ಲಿ ಏನಾರು ಒಂದಿರ್ತದೆ ಸಂದರ್ಶನ ಮಾಡುವಂಥದ್ದು, ಏನಿರ್ತದೆ ಏರಿಕೆ ಸ್ಥಳದೊಳಗೆ. ಹಾಗೆ ಕೊಡೈಕೆನಲ್ಲಿ ಬೆಟ್ಟವನ್ನು ಇನ್ನೇನು ಏರಿಬೇಕು ಅನ್ನೋ ಸ್ಥಳದೊಳಗೆ ಅಲ್ಲಿ ಜಲಪಾತ ಇತ್ತು. ಜಲಪಾತ ಇತ್ತು, ಸೀನ್ರಿ ಭಾಳ ಅದ್ಭುತ ಇತ್ತು. ಆ ಜಲಪಾತದೊಂದಿಗೆ ಸವಿಲಿಕ್ಕೆ, ಅಲ್ಲಿ ಸ್ನಾನ ಮಾಡಲಿಕ್ಕೆ ಎಲ್ಲರೂ ಪಾಳಿ ಹಚ್ಚಲ್ಲಿ ಸ್ನಾನ ಮಾಡ್ತಾಯಿದ್ರು, ಬಟ್ಟೆ ಚೇಂಜ್ ಮಾಡ್ತಾಯಿದ್ರು, ಆನಂದ ಚೀರ್ತಾಯಿದ್ರು ಖುಷಿಯಿಂದ. ಅವ ನಾವು ನಮ್ಮ ಕಾರು ನಮ್ಮ ಇದು ಏನಂತಾರೆ ಇದಕ್ಕೆ ಕ್ರೂಸರ್ ನಿಲ್ಲಿಸಿ ನಾವು ಅಲ್ಲಿ ಕೆಳಗಿಡಿದು ನಾವು ಜಲಪಾತವನ್ನು ನೋಡಿ ಆ ತುಂತುರು ಹಣೆಯನ್ನು ಬಡಿಸ್ಕೊಂಡು ಈ ಕಡೆ ಬಂದ್ವಿ. ನಮ್ಮ ಹುಡುಗರು ಸ್ವಲ್ಪ ಮಂದಿ ಸ್ನಾನ ಮಾಡೋಕ್ಕೆ ಹೋದರು. ಅಲ್ಲಿ ಒಂದು ರೀಲಿಂಗ್ ಇತ್ತು. ಆ ರೀಲಿಂಗಿಗೆ ನಾನು ಬೆನ್ನು ಹಚ್ಕೊಂಡು ಹಿಂಗೆ ಮುಂದಿನ ಸೃಷ್ಟಿ ಸೌಂದರ್ಯವನ್ನು ನೋಡ್ತಾ ದೊಡ್ಡ ದೊಡ್ಡ ಗಿಡಗಳಿದ್ದು ಮುಂದೆ ದೊಡ್ಡ ಬೆಟ್ಟ ಇತ್ತು ನೋಡ್ಕೊತಾನೆ ಅಂತೆ. ಆವಾಗ ನಾ ಹಿಂಗೆ ಕೈ ಮಾಡಿ ನಿಂತಿದ್ದೆ ಟೈಟಾನಿಕ್ ಪೋಸ್ನೊಳಗೆ. ಎಲ್ಲರೂ ಬರೋರು ನನ್ನ ನಮಸ್ಕಾರ ಅನ್ನೋರು, ನಾನು ನಮಸ್ಕಾರ ಮಾಡ್ತಿದ್ದೆ. ಬರೋರು ಒಬ್ಬರಲ್ಲ ಇಬ್ಬರಲ್ಲ 3 ಮಂದಿ ಲಂಗ ನಮಸ್ಕಾರ ಮಾಡೋರು, ಎಲ್ಲರೂ ನಮಸ್ಕಾರ ಮಾಡೋರು, ನಾನು ನಮಸ್ಕಾರ ಮಾಡ್ತಿದ್ದೆ. ಮೊದಲಿನ ಒಂದು 3-4 ಮಂದಿ 4-5 ಮಂದಿ ಒಂದು ಏನು 7-8 ಮಂದಿ ಮಾಡಿದರೂ ನನಗೇನು ಅನಿಸ್ಲಿಲ್ಲ. ಆದರೆ ಸಾಲಾಗಿ ಎಲ್ಲರೂ ನಮಸ್ಕಾರ ಮಾಡ್ತಾರೆ ನನಗೆ, ಅವ್ರು ನಮಸ್ಕಾರ ಮಾಡ್ತಾರೆ. ನನಗೆ ಭಾಳ ಮುಜುಗರ ಆಗ್ತದೆ, ಇವರೇನು ನಾವು ಹೌದಪ್ಪ, ನಾವೇನು ಕರ್ನಾಟಕದವರಲ್ಲ, ಬಿಜಾಪುರದವರಲ್ಲ, ಬಾಗಲಕೋಟದವರಲ್ಲ, ನನಗೆ ಗೊತ್ತಿಡೋದು ಇದು ಮಾಡೋಕ್ಕೆ, ನಾವಿಲ್ಲಿ ತಮಿಳ್ನಾಡು ಬಂದಿದ್ದೀವಿ, ಇಂಥಲ್ಲಿ ಎಲ್ಲರೂ ನನ್ನ ನಮಸ್ಕಾರ ಮಾಡ್ತಂದ್ರೆ ಏನಿದು ನಾನು ತಿಕ್ಕೊಂಡು ನಾನು ಅಚ್ಚಿತ್ತ ನೋಡಿದೆ. ನನಗೆ ಭಾಳ ಕನ್ಫ್ಯೂಷನ್ ಆಯಿತು, ಎಲ್ಲರೂ ನಾನು ಹೆಂಗೆ ಗೊತ್ತಿಳಕತ್ತಿರು, ನಾ ಏನಂತ ತಿಳ್ಕೊಂಡು ಇದು ಮಾಡಕತ್ತಿರ ಅಂತ ತಿಳ್ಕೊಂಡು ಹಾಂಗೆ ಒಂದು ಸುತ್ತ ಹಾಕಿ ಹಿಂಗೆ ಮಾಡಿ ಹಿಂದೆ ನೋಡಿದೆ. ನನ್ನ ಹಿಂದೆ ಎಕ್ಸಾಕ್ಟ್ಲಿ ಒಂದು ಸಣ್ಣ ಹನುಮಂತರ ಮೂರ್ತಿ ಇತ್ತು, ಸಣ್ಣ ಹನುಮಂತರ ಮೂರ್ತಿ.
ಅವರೆಲ್ಲರೂ ಆ ನಾನು ನಿಂತದ್ದನ್ನು ಲಕ್ಷ್ಯ ಇಲ್ಲದೆ ಅವರು ಹನುಮಂತರ ಮೂರ್ತಿಗೆ ನಮಸ್ಕಾರ ಮಾಡಕತ್ತಾರ. ಆದರೆ ನಾನು ಕನ್ಫ್ಯೂಷನ್ ಮಾಡಿಕೊಂಡು ಅವರೆಲ್ಲರೂ ನನಗೇ ನಮಸ್ಕಾರ ಮಾಡಕತ್ತೆ ಅಂತ ತಿಳ್ಕೊಂಡೆ. ನಾನು ನಾನು ಹೊಳೆ ನಮಸ್ಕಾರ ಮಾಡ್ತಿದ್ದೆ. ಅವ್ರಿಗೂ ಆಶ್ಚರ್ಯ ನಾನು ನಮಸ್ಕಾರ ಮಾಡೋದು ನೋಡಿ, ಹಾಂ ನನಗೂ ಆಶ್ಚರ್ಯ ಅವರೇ ನಮಸ್ಕಾರ ಮಾಡೋದು ನೋಡಿ. ಆದರೆ ಅವರು ನಮಸ್ಕಾರ ಮಾಡಿದ್ದು ನನಗೆ ಇರಲೇ ಇಲ್ಲ. ಆ್ಯಕ್ಚುಲಿ ಹೇಳಬೇಕಾದ್ರೆ ಇದೇ ನೋಡಿ ಜೀವನ. ಇವತ್ತು ಎಲ್ಲರೂ ನಮಗೆ ಗೌರವ ಕೊಡ್ತಾರಪ್ಪ ಅಂದ್ರೆ ನಮ್ಮ ಅಧಿಕಾರಕ್ಕೆ ಗೌರವ ಕೊಡ್ತಾರೆ, ನಮ್ಮ ಬಟ್ಟೆಗೆ ಗೌರವ ಕೊಡ್ತಾರೆ, ನಮ್ಮ ಅಂತಸ್ತಿಗೆ ಗೌರವ ಕೊಡ್ತಾರೆ, ನಮ್ಮ ಶ್ರೀಮಂತಿಕೆ ಗೌರವ ಕೊಡ್ತಾರೆ, ನಮ್ಮ ಜ್ಞಾನಕ್ಕೆ ಗೌರವ ಕೊಡ್ತಾರೆ. ಇಲ್ಲ ಗೊತ್ತಿಲ್ಲ, ಆದರೆ ಹೆಚ್ಚು ಹೆಚ್ಚಾಗಿ ನಮ್ಮ ವೇಷಭೂಷಣಕ್ಕೆ, ನಮ್ಮ ಶ್ರೀಮಂತಿಕೆಗೆ, ನಮ್ಮ ಅಧಿಕಾರಕ್ಕೆ ಗೌರವ ಕೊಡ್ತಾರೆ. ನಾವು ತಿಳ್ಕೊತೀವಿ ನಮಗೆ ಕೊಡಕತ್ತಾರೆ ಅಂತ ಇಲ್ಲ ಇಲ್ಲ. ಒಮ್ಮೆ ಬೇಂದ್ರೆ ಅವರು ಒಂದು ಫಂಕ್ಷನ್ ಹೊಂಟಿದ್ರು, ಕರೆದಿದ್ರು ಅವ್ರನ್ನ. ಆದರೆ ಅವರಿಗೆ ಸರಳತೆ ಭಾಳ ಇಷ್ಟ ಆಗ್ತಿತ್ತು. ಅವರು ಅದೇ ಒಂದು ಸಾದಾ ಕೋಟು ಇದು ಹಾಕ್ಕೊಂಡು ಅದು ಫಂಕ್ಷನ್ಗೆ ಹೋದ್ರು, ತಮ್ಮ ಕರೆದದ್ದು ಫಂಕ್ಷನ್ಗೆ. ಅವತ್ತು ಅವರು ಆ್ಯಕ್ಚುಲಿ ಟೂ ವೀಲರ್ ಮ್ಯಾಗೆ ಬಂದ್ರಂಥವ್ರು. ಒಳಗೆ ಹೋಗ್ಬೇಕಾದಪ್ಪ ಅಂದ್ರೆ ಮಾವ ಜನ ಬೇಂದ್ರೆ ಅವ್ರನ್ನ ಎಷ್ಟೋ ಜನ ನೋಡಿದ್ದಿಲ್ಲ ಆ್ಯಕ್ಚುಲಿ. ಆವಾಗ ಅವರು ಏ ಆ ಕಡೆ ಹಿಂದೆ ಹಿಂದಿನ ಬಾಗಿಲು ಹೋರಿ ಆ ಕಡೆ ಆಗಿ ಆ ಕಡೆ ಅಲ್ಲಿ ಕುಯಿಲಿ ಇಲ್ಲಿಲ್ಲ ಕುಡಿದು ಅಲ್ಲಿ ಹೋರಿ ಅಂತ ಕಳಿಸಿದ್ರಂತೆ. ಅಲ್ಲಿ ಹೋಗಿ ಮತ್ತೆ ಮತ್ತಿಟ್ಟು ಹಿಂದೆ ಕಳಿಸಿದ್ರಂತೆ, ಮತ್ತಿಟ್ಟು ಹಿಂದೆ ಕಳಿಸಿ ಅಲ್ಲಿ ಕೂಡ ನಿಂತ್ಕೊಂಡು ಹಿಂಗೆ ಕುಡಿಸಿದ ಹರ ಮುರುಕು ಕುರ್ಚಿ ಹರಕ್ಕೆ ಬಟ್ಟೆ ಇರ್ತಕ್ಕಂಥ ಇದ್ರೊಳಗೆ ಅವ್ರು ಕುಡಿಸಿದ್ರು ಹೋದರು. ಆವಾಗ ಇವ ಇದು ನಾನು ದೇ ಇದು ಮುಖ್ಯ ಅತಿಥಿಯಾಗಿ ಬಂದೀನಿ, ಇವರು ನಾನು ಇಲ್ಲಿ ಕುಡಿಸಿರಲಪ್ಪ ಅಂತ ತಿಳ್ಕೊಂಡು ಅವಾಗ ಮತ್ತೆ ಹೊರಗೆ ಹೋದ್ರಂತ. ಹೊರಗೆ ಹೋಗಿ ಅವರು ಒಂದು ಚಲೋ ಡ್ರೆಸ್ಸನ್ನು ತಂದಿದ್ದಿರುತ್ತೆ ಆ್ಯಕ್ಚುಲಿ. ಆದರೆ ಅವ್ರಿಗೆ ಇಷ್ಟ ಇರಲಿಲ್ಲ, ಮನೆಯಾಗ ಹೆಣ್ಮಕ್ಕಳು ಒಂದು ಚಲೋ ಡ್ರೆಸ್ ಹಾಕ್ಕೊಂಡು ಅವ್ರಿಗೆ ಮುಖ್ಯ ಅತಿಥಿಯಾಗಿರಿ ಅಂತಕೊಂಡು ಹಾಕಿ ಕಳಿಸಿದ್ರು ಅವ್ರಿಗೆ, ಬಟ್ ಇಷ್ಟ ಇರಲಿಲ್ಲ ಹಂಗೆ ಬಂದಿದ್ದರು ಅವರು. ಅದು ಮತ್ತೆ ಹೊಳ್ಳಿ ತಮ್ಮ ಒಂದು ಬ್ಯಾಗ್ ತೊಗೊಂಡು ಅಲ್ಲಿ ಪಕ್ಕದ ಹತ್ತಿರ ಸ್ಥಳದೊಳಗೆ ಅದೆಲ್ಲ ಡ್ರೆಸ್ ಚೇಂಜ್ ಮಾಡಿಕೊಂಡು ಬಂದ್ರಂತ. ಬಂದ ಕೂಡೆ ಅವರೆಲ್ಲ ಒಳಗೆ ಒಳಗೆ ಕರೆದ್ರಂತ, ಬಂದಿಕೊಂಡು. ಅದಕ್ಕೆ ಅವರು ಅಂತಾರೆ, ಅವರು ಒಳಗೆ ಹೋಗ್ತಾರೆ ಮುಂದೆ ಕೆಲ ಮಂದಿ ಗೊತ್ತು ಹಿಡಿತಾರೆ ಮ್ಯಾಗ ಏರ್ತಾರೆ. ಅವಾಗ ದೊಡ್ಡ ಭೋಜನಕೂಟ ಏರ್ಪಡಿಸಿರ್ತಾರೆ, ಭೋಜನಕೂಟ ಏರ್ಪಡಿ ಇವ್ರನ್ನ ಕೂಡಿಸ್ತಾರೆ. ಆವಾಗ ಅವರು ಬೇಂದ್ರೆಯವರು ಅಂತಾರೆ, ಎಲ್ಲ ತಂದಿಡ್ತಾರೆ, ಏ ಹೋಳಿಗೆ ನೀ ಉಣ್ಣು, ಕೋಟ ನೀ ಉಣ್ಣು, ಶಾಲ ನೀ ಉಣ್ಣು, ಹ್ಯಾಟ ನೀ ಉಣ್ಣು, ಶರ್ಟ್ ನೀ ಉಣ್ಣು, ಇದನ್ನೆಲ್ಲ ಏ ಹಿಂಗ್ಯಾಕೆ ಮಾತಾಡಕತ್ತೀರಿ ನೀವು ಬೇಂದ್ರೆಯವರ ಅಂತಂದ್ರಂತ. ಇಲ್ಲ ನನ್ನ ಡ್ರೆಸ್ ನೋಡಿಲಿ ಕರೆದಾರ ಅವರು, ನನಗೆ ಮುಖ್ಯ ಅತಿಥಿ ಅಂದರೆ ನನ್ನ ಡ್ರೆಸ್ ಮೇಲೆ ಗುರುತು ಹಿಡಿದು ಕರೆದಾರ. ಅದಕ್ಕೆ ಈ ಊಟ ಬೇಂದ್ರೆಗಲ್ಲ ಈ ಡ್ರೆಸ್ಸಿಗೆ ಅಂತಕೊಂಡು ವ್ಯಂಗ್ಯವಾಗಿ ಅಂದ್ರಂತ. ಆವಾಗ ಸಂಕಟಕಾರರಿಗೆ ಖೇದ ಅನ್ನಿಸ್ತಂತ, ಯಾರು ಇವನು ರಿಸೀವ್ ಮಾಡ್ಕೊಂಡದ್ದು ಇದನ್ನು ಮಾಡಿಬಿಟ್ಟು ಬೈದ್ರಂತ. ಆ ಮತ್ತು ಬೇರೆ ಸುಮ್ಮನೆ ಅವರು ಕೂಡ ಹಚ್ಕೊಂಡಿದ್ದಿಲ್ಲ, ಸುಮ್ಮನೆ ವ್ಯಂಗ್ಯವಾಗಿ ವ್ಯಂಗ್ಯವಾಗಿ ಬೇಂದ್ರೆಯವರು ಆ ಥರ ಮಾಡಿದ್ರಂತ. ಹೇಳೋ ಉದ್ದೇಶ ಇಷ್ಟೇ, ಜನ ನಮಗೆ ಗೌರವ ಕೊಡ್ತಾರಪ್ಪ ಅಂದ್ರೆ ಆ ಗೌರವ ನಿಮಗೆ ಅಲ್ಲವೇ ಅಲ್ಲ. ಹೌದಾ, ನಮ್ಮ ಒಳಗಿನ ಅಂತಃಸತ್ವಕ್ಕೆ ನಮ್ಮ ಜ್ಞಾನಕ್ಕೆ ಗೌರವ ಯಾವಾಗ ಸಿಗುತ್ತಪ್ಪ ಅಂತಂದ್ರೆ ಅದು ನಾವು ಇಲ್ಲದಾಗ ಸಿಗುತ್ತೆ. ಇದ್ದಾಗ ಮಾತ್ರ ದೇಗನಿಕ ಡಬ್ಬ ಅಂತೀವಲ್ಲ ಹಾಗೆ, ಹೊರ ಜಗತ್ತು ನಮ್ಮ ಹೊರಗಿನ ಡ್ರೆಸ್ಸನ್ನೇ, ಹೊರಗಿನ ವೇಷಭೂಷಣವನ್ನೇ, ನಮ್ಮ ಏನದು ಅಲಂಕಾರ, ನಾವಿರೋದನ್ನು ಮರೆಮಾಚಿ ನಾವೇನು ಅಲಂಕಾರ ಮಾಡ್ಕೊಡ್ತೀವಿ, ಆ ಅಲಂಕಾರಕ್ಕೆ ಕಿಮ್ಮತ್ತು ಕೊಡ್ತಾರೆ ಮಂದಿ, ನಮ್ಮ ಡ್ರೆಸ್ಸಿಗೆ ಕಿಮ್ಮತ್ತು ಕೊಡ್ತಾರೆ. ಆದ ಕಾರಣ ನಮ್ಮೊಳಗಿನ ಆ ಅಂತಃಸತ್ವಕ್ಕೆ ಯಾರು ಕಿಮ್ಮತ್ತು ಕೊಡೋದಿಲ್ಲ. ಆ ಸಂದೇಶವನ್ನು ನಾನು ಅವತ್ತು ಕಂಡೆ. ನಮ್ಮ ಭ್ರಮೆ ಇರ್ತದೆ, ಇವರೆಲ್ಲರೂ ನಮ್ಮನ್ನು ಪೂಜಿಸ್ತಾರೆ, ನಮ್ಮನ್ನು ಇದು ಮಾಡ್ತಾರೆ ಅಂತಕೊಂಡು. ಅದಕ್ಕೆ ಕೊಪ್ಪಳ ಸ್ವಾಮೀಜಿ ಮೊನ್ನೆ ಒಂದು ಯೂಟ್ಯೂಬ್ ಕ್ಲಿಪ್ ಒಳಗೆ ಅವ್ರ ಮಾತು ಕೇಳಿದೆ ನಾನು. ಗಣಪತಿಯನ್ನು ಎಲ್ಲರೂ ಹೊಗಳ್ತಾರೆ, ನಿಮ್ಮನ್ನ ಎಷ್ಟು ಹೊಗಳ್ತಾರೋ ಅಂತಕೊಂಡು ಹುಡುಕಿದ ದೇವತೆ ಕೇಳಿಕೆದ್ರಂತ. ಹೌದು ಓಪ ಮಾರಾಯ, 5 ದಿವಸ ನಾನು ಭಾಳ ಹೊಗಳ್ತಾರ, ಇದನ್ನು ಮಾಡ್ತಾರ, ಪೂಜಿಸ್ತಾರ, ಇದನ್ನು ಮಾಡ್ತಾರ, ಹೆಗಲ ಮ್ಯಾಗೆ ಹೋಗ್ತುಕೊಂಡು ಅಡ್ಡಾಡ್ತಾರ, ನಾನು ಖುಷಿ ಪಡ್ತೀನಿ. ನನಗೆ ಗೊತ್ತದ ಸತ್ಯ ಏನಪ್ಪ ಅಂದ್ರೆ ಹಿಂಗೆ ನಮ್ಮನ್ನು ಹೊತ್ಕೊಂಡು
ನಮ್ಮನ್ನು ಏನು ಮೆರವಣಿಗೆ ಮಾಡ್ತಾರಲ್ಲ ಇದೇ ಮಂದಿನ ಒಮ್ಮೆ ಹೋಯ್ದು ನಮ್ಮನ್ನು ಬಾಬಾಗೆ ಹೋಗ್ತಾರೆ ಅನ್ನೋದು ನನಗೆ ಗೊತ್ತದ. ಅದಕ್ಕೆ ನಾನು ಯಾವುದನ್ನೇ ಎಂಜಾಯ್ ಮಾಡ್ತೀನಿ ಅದನ್ನು ಅಂತ ಬಗ್ಗೆ ಪರಮ ಇದು ಯಾರೋ ಗಣಪತಿ ಅಂದಂತ ಹಂಗೆ ಈ ಜನ ನಮ್ಮನ್ನು ಹೊಗಳಬಲ್ಲರು ತೆಗಳರು ಯಾವ ಕ್ಷಣಕ್ಕೆ ಯಾವ ಯಾರು ತೆಗಳ್ತಾರೆ ಗೊತ್ತಿಲ್ಲ. ಇವತ್ತು ಹೊಗಳಿದ ಮಧ್ಯೆ ನಾಳೆ ತೆಗಳ್ತಾರೆ, ಇವತ್ತು ನಮ್ಮನ್ನು ಪೂಜಿಸಿದ ಮಧ್ಯೆ ನಮ್ಮನ್ನು ತುಳಿತಾರೆ. ಅದಕ್ಕೆ ಇದು ಸತ್ಯ, ಇದು ಸತ್ಯವನ್ನು ಅರ್ಥ ಮಾಡಿಕೊಂಡಾಗ ಏನಾದರೂ ಒಂದು ಸಮಾನ ಮನಸ್ಸಿನಿಂದ ತಗೋಬೇಕು ಅದನ್ನು ಏನು ಬರ್ತದನ್ನು ಇದನ್ನು ಅದಾಗ ಅವ ಯೋಗಿಕ ಲೈಫ್ ಆಗುತ್ತಂತೆ. ಅದಕ್ಕೆ ಕೃಷ್ಣ ಭಗವಾನ್ ಹೇಳ್ತಾನೆ, ಸುಖ ದುಃಖೇ ಸಮೀಕೃತ್ವ ಲಾಭ ಲಾಭವು ಜಯ ಜಯವು. ಲಾಭ ಆಗಲಿ ಹಾನಿ ಆಗಲಿ ಜಯ ಆಗಲಿ ಅಪಜಯ ಆಗಲಿ ಅಪಮಾನ ಆಗಲಿ ಹೊಗಳಿಕೆ ಆಗಲಿ ಏನೇ ಆಗಲಿ ಪ್ರತಿಯೊಂದನ್ನು ಸಮನಾಗಿ ಸ್ವೀಕಾರ ಮಾಡಿದಾಗ ಅದು ಯೋಗದ ಬದುಕು ಆಗ್ತದೆ ಅಂತ ಹೇಳ್ಯಾರ. ಅಂಥ ಯೋಗದ ಬದುಕನ್ನು ನಾವೆಲ್ಲರೂ ಹೊಂದೋಣ. ಶ್ರೀ ಗುರುದೇವ್ ಸುಖೀ ಭವ.